ನಮಸ್ಕಾರ, ಮುಖ್ಯಾಂಶಗಳು. ಮಧ್ಯಪ್ರದೇಶ ಮಿಜೋರಾಂ ವಿಧಾನಸಭಾ ಚುನಾವಣೆ, ಬಿಗಿ ಭದ್ರತೆ ನಡುವೆ ಮತದಾನ ಪ್ರಗತಿಯಲ್ಲಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕೇಂದ್ರ ಸರ್ಕಾರದ ಮಂತ್ರ, ರೈತರು ದುರ್ಬಲರ ಶ್ರೇಯೋಭಿವೃದ್ಧಿಗೆ ಅಹರ್ನಿಶಿ ಶ್ರಮ, ಪ್ರಧಾನಿ ನರೇಂದ್ರ ಮೋದಿ. ಪಾಕಿಸ್ತಾನ ಭಾಗದ ಕರ್ತಾರ್ಪುರ್ ಕಾರಿಡಾರ್ಗೆ ಇಂದು ಶಂಕುಸ್ಥಾಪನೆ, ಕೇಂದ್ರ ಸಚಿವರಾದ ಹರ್ಸಿಮ್ರತ್ ಕೌರ್ ಬಾದಲ್ ಮತ್ತು ಹರ್ದೀಪ್ ಸಿಂಗ್ ಪುರಿ ಭಾಗಿ. ಜಮ್ಮು ಕಾಶ್ಮೀರದ ಬಡ್ಗಾಮ್ನಲ್ಲಿ ಲಷ್ಕರ್ ಇ ತೊಯ್ಬಾ ಕಮಾಂಡರ್ ನವೀದ್ ಜಟ್ ಸೇರಿ ಇಬ್ಬರು ಭಯೋತ್ಪಾದಕರು ಹತ, ಮೂವರು ಯೋಧರಿಗೆ ಗಾಯ. ವಾರ್ತೆಗಳ ವಿವರ. ಮಧ್ಯಪ್ರದೇಶ ಹಾಗೂ ಮಿಜೋರಾಂ ವಿಧಾನಸಭೆಗೆ ಇಂದು ಚುನಾವಣೆ ನಡೆಯುತ್ತಿದ್ದು, ಮತದಾನ ಪ್ರಗತಿಯಲ್ಲಿ. 11 ಗಂಟೆಯವರೆಗೆ ಮಧ್ಯಪ್ರದೇಶದಲ್ಲಿ ಶೇಕಡ 21%, ಮಿಜೋರಾಂನಲ್ಲಿ ಶೇಕಡ 29% ಮತದಾನವಾಗಿರುವ ಬಗ್ಗೆ ವರದಿಯಾಗಿದೆ. 230 ಸದಸ್ಯ ಬಲದ ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆಗೆ 2,907 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು, 5,05,00,000 ಹೆಚ್ಚು ಮತದಾರರಿದ್ದಾರೆ. 17,000 ಸೂಕ್ಷ್ಮ ಮತಗಟ್ಟೆಗಳು ಒಳಗೊಂಡಂತೆ ಒಟ್ಟು 367 ಮತದಾನ ಕೇಂದ್ರಗಳನ್ನು ತೆರೆಯಲಾಗಿದೆ. ಮುಕ್ತ ಮತ್ತು ಶಾಂತಿಯುತ ಚುನಾವಣೆ ನಡೆಸುವ ಉದ್ದೇಶದಿಂದ 1.8 ಲಕ್ಷಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ತಮ್ಮ ಸ್ವಕ್ಷೇತ್ರ ಬುದ್ನಿಯಲ್ಲಿ ಮತದಾನದ ಹಕ್ಕು ಚಲಾಯಿಸಿದರು. ಬಳಿಕ ಅವರು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಮನವಿ ಮಾಡಿದರು. ಇನ್ನಿತರ ನಾಯಕರಾದ ನರೇಂದ್ರ ಸಿಂಗ್ ತೋಮರ್ ಹಾಗೂ ಕಮಲ್ನಾಥ್ ಸಹ ತಮ್ಮ ಹಕ್ಕು ಚಲಾಯಿಸಿದರು. ಇನ್ನು 40 ಸದಸ್ಯ ಬಲದ ಮಿಜೋರಾಂ ವಿಧಾನಸಭೆಗೂ ಮತದಾನ ಚುರುಕಿನಿಂದ ಸಾಗಿದೆ. 209 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು 7,70,309 ಮತದಾರರು ಹಕ್ಕು ಚಲಾಯಿಸಲಿದ್ದಾರೆ. 1,179 ಸಾಮಾನ್ಯ ಮತಗಟ್ಟೆಗಳು ಮತ್ತು 15 ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಈ ಪೈಕಿ 32 ಸೂಕ್ಷ್ಮ ಮತಗಟ್ಟೆಗಳಾಗಿವೆ. ಮಿಜೋರಾಂನಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮಧ್ಯಪ್ರದೇಶ ಮತ್ತು ಮಿಜೋರಾಂನ ಅದರಲ್ಲೂ ಯುವಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಹಕ್ಕು ಚಲಾಯಿಸಬೇಕು. ಪ್ರಜಾಪ್ರಭುತ್ವದ ಈ ಉತ್ಸವದಲ್ಲಿ ತಾವು ಅತ್ಯುತ್ಸಾಹದಿಂದ ಪಾಲ್ಗೊಂಡು ದಾಖಲೆ ಮತದಾನ ಮಾಡಬೇಕೆಂದು ಟ್ವಿಟರ್ ಮೂಲಕ ಅಲ್ಲಿನ ಜನತೆಗೆ ಮನವಿ ಮಾಡಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ಯವರ್ಧನ್ ರಾಥೋಡ್ ತಮ್ಮ ರಾಜ್ಯಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಹಾಗೂ ಉತ್ತಮ ಮತ್ತು ಭವ್ಯ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬರೂ ಮತದಾನ ಮಾಡಬೇಕೆಂದು ಮಧ್ಯಪ್ರದೇಶ ಹಾಗೂ ಮಿಜೋರಾಂ ಜನತೆಗೆ ಟ್ವಿಟರ್ ಮೂಲಕ ಕರೆ ನೀಡಿದ್ದಾರೆ. ರಾಜಸ್ಥಾನ ವಿಧಾನಸಭಾ ಚುನಾವಣೆಗೆ ರಾಜಕೀಯ ಪಕ್ಷಗಳ ಅಗ್ರ ನಾಯಕರ ಚುನಾವಣಾ ಪ್ರಚಾರದ ಭರಾಟೆ ತೀವ್ರಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಗೂರ್ನಲ್ಲಿಂದು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ರ್ಯಾಲಿ ನಡೆಸಿದರು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಮೂಲ ಮಂತ್ರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆಗಿದ್ದು, ರೈತರು ಬಡವರು ದುರ್ಬಲರ ಶ್ರೇಯೋಭಿವೃದ್ಧಿಗೆ ಅಹರ್ನಿಶಿ ಶ್ರಮಿಸುತ್ತಿದೆ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷ ದೇಶವನ್ನು ಹಲವು ದಶಕಗಳ ಕಾಲ ಆಡಳಿತ ನಡೆಸಿದ್ದರೂ ಬಡತನ ನಿರ್ಮೂಲನೆಗೊಳಿಸುವಲ್ಲಿ ವಿಫಲವಾಗಿ ಭ್ರಷ್ಟಾಚಾರಕ್ಕೆ ಹಾದಿ ಮಾಡಿಕೊಟ್ಟಿದೆ. ಚುನಾವಣೆಯಲ್ಲಿ ಅಭಿವೃದ್ಧಿ ಕಾರ್ಯಸೂಚಿ ಹೊಂದಿರುವ ಬಿಜೆಪಿಯನ್ನು ಬೆಂಬಲಿಸಬೇಕೆಂದು ಮತದಾರರಿಗೆ ಮನವಿ ಮಾಡಿದರು. आपसे वोट मांग रहे हैं इस धरती का भला करने के लिए, यहां के जन जन का भला करने के लिए, आपके सपनों को साकार करने के लिए मैं आपसे वोट मांग रहा हूं. ಪ್ರತ್ಯೇಕ ತೆಲಂಗಾಣ ರಾಜ್ಯವನ್ನು ಮೊದಲಿನಿಂದಲೂ ಬೆಂಬಲಿಸಿಕೊಂಡು ಅದರ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಏಕೈಕ ರಾಜಕೀಯ ಪಕ್ಷ ಬಿಜೆಪಿಯಾಗಿದೆ. ಪಕ್ಷದ ಹಿರಿಯ ನಾಯಕಿ ಹಾಗೂ ಕೇಂದ್ರ ಸಚಿವೆ ಸುಷ್ಮಾ ಸ್ವರಾಜ್ ಹೈದರಾಬಾದ್ನಲ್ಲಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದ ಅವರು, ಪ್ರತ್ಯೇಕ ತೆಲಂಗಾಣ ರಾಜ್ಯ ಬೇಡಿಕೆ ಕುರಿತಂತೆ ಮೊದಲು ವಿರೋಧಾಭಾಸದ ನಿಲುವು ಹೊಂದಿರುವ ಇತರ ಪಕ್ಷಗಳು ಈಗ ಚುನಾವಣೆಯ ಲಾಭಕ್ಕಾಗಿ ತೆಲಂಗಾಣದಲ್ಲಿ ಪರಸ್ಪರ ಮೈತ್ರಿ ಮಾಡಿಕೊಂಡಿವೆ. ಆದರೆ ತೆಲಂಗಾಣ ವಿಚಾರದಲ್ಲಿ ಸ್ಪಷ್ಟ ನಿಲುವು ಹೊಂದಿದ್ದ ಬಿಜೆಪಿಯಿಂದ ಪ್ರತ್ಯೇಕ ರಾಜ್ಯ ಸೃಷ್ಟಿಗೆ ನೆರವಾಯಿತು ಎಂದು ಹೇಳಿದ್ದಾರೆ. ನೇತಾ ಪ್ರತಿಪಕ್ಷ ತೆಲಂಗಾಣ ಸಮರ್ಥನ್ ಮೇ ಅದರ ಮೇ ಕೂ ಕೇವಲ ವಾಕ್ಯಕ್ಕೆ ಕಾರಣ ತೆಲಂಗಾಣ ಬನ್ನಾ ಥಾ ಗಲತ್ ನಹೀ ಭಾರತೀಯ ಜನತಾ ಪಾರ್ಟಿಗೆ ಸಮರ್ಥನ್ ಕೆ ಬಿನಾ ತೆಲಂಗಾಣ ಕಾ ನಿರ್ಮಾಣ ನಹೀ ಹೋ ಸಕ್ತಾ ಥಾ ಔರ್ ಭಾರತೀಯ ಜನತಾ ಪಾರ್ಟಿನೆ ಕಭಿ ಕಿಂತು ಪರಂತು ನಹೀ ಕಿ ಕಭಿ ಇಫ್ ಔರ್ ಬಟ್ ನಹೀ ಲಗಾಯಾ ಹಮಾರೆ ಯಹಾಂ ಬಾಕಾಯದಾ ಪ್ರಸ್ತಾವ ಪಾರಿತ ಹುವಾ ಥಾ ಉಸ್ ಪ್ರಸ್ತಾವ ಕೋ ಹಮ್ ಲೋಗೋ ನೇ ಸಂಸದ್ ಮೇ ಸಿರೆ ಚಢಾಯಾ ಔರ್ ತೆಲಂಗಾಣ ಕಾ ನಿರ್ಮಾಣ ಕರವಾಯಾ. ಆಜ್ ಕಿ ತಸ್ವೀರ್ ಜೈಸೆ ಮೇನೆ ಕಹಾ ಕಿ ಯುದ್ಧ ಕಿ ಸೇನಾಯೇ ದೇಖಿ ಜಾತಿ ಹೈ
तो उस समय कौन कहां खड़ा था और आज कौन कहां खड़ा है, अगर इसको आप देखेंगे तो उधर कॉन्ट्रडिक्शन है, क्लैरिटी। एक अकेली पार्टी है जो उस समय भी तेलंगाना निर्माण के साथ थी, आज तेलंगाना की प्रगति के साथ है, तेलंगाना की उन्नति के साथ है, लेकिन बाकी पार्टियां जो विरोध में थी वो समर्थकों के साथ खड़ी है, जो समर्थक थे वो विरोधियों के साथ खड़े। ಇಂದು ನಡೆಯಲಿರುವ ಪಾಕಿಸ್ತಾನ ಭಾಗದ ಕರ್ತಾರ್ಪುರ್ ಕಾರಿಡಾರ್ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಕೇಂದ್ರ ಸಚಿವರಾದ ಹರ್ಸಿಮ್ರತ್ ಕೌರ್ ಬಾದಲ್ ಮತ್ತು ಹರ್ದೀಪ್ ಸಿಂಗ್ ಪುರಿ ಭಾಗಿಯಾಗಲಿದ್ದಾರೆ. ಈ ನಡುವೆ ಕರ್ತಾರ್ಪುರದಲ್ಲಿ ಮಾತನಾಡಿದ ಕೇಂದ್ರ ಸಚಿವೆ ಹರ್ಸಿಮ್ರತ್ ಕೌರ್, ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತೆರಳುತ್ತಿರುವುದು ತಮಗೆ ಒಲಿದ ಸುಯೋಗ ಎಂದು ಹೇಳಿದ್ದಾರೆ. Union Ministers Harsimrat Kaur Badal and Hardeep Singh Puri are representing India at the event. Expressing gratitude to both the governments of India and Pakistan, Hardeep Singh Puri said that this was a long-standing demand of the Sikh community which is being fulfilled there. Apart from free access to the historical shrine, the decision to open the Kartarpur corridor by the government of India and the government of Pakistan. Lahore ninda sumaru 120 km dooradalli ayojaneyagiruva samarambhadalli Dera Baba Nanak Kartarpur Sahib corridor ge Pakistana pradhani Imran Khan shilanyasa nerverisalidare. ಗುರುದ್ವಾರಕ್ಕೆ ಭೇಟಿ ನೀಡಲು ಯಾತ್ರಿಕರಿಗೆ ಅನುಕೂಲ ಕಲ್ಪಿಸುವ ಈ ಕಾರಿಡಾರ್ ನಿರ್ಮಾಣಕ್ಕೆ ಗುರುನಾನಕ್ ದೇವ್ ಅವರ 550ನೇ ಜನ್ಮ ವರ್ಷಾಚರಣೆ ಪ್ರಯುಕ್ತ ಕೇಂದ್ರ ಸಂಪುಟ ಕಳೆದ ವಾರ ಒಪ್ಪಿಗೆ ನೀಡಿತ್ತು. ಪಾಕಿಸ್ತಾನದವರೆಗಿನ ಅಂತಾರಾಷ್ಟೀಯ ಗಡಿರೇಖೆಯಲ್ಲಿ ಕಾರಿಡಾರ್ಗೆ ಕಳೆದ ಸೋಮವಾರ ಪಂಜಾಬ್ನ ಗುರುದಾಸ್ಪುರದಲ್ಲಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಶಂಕುಸ್ಥಾಪನೆ ನೆರವೇರಿಸಿದ್ದರು. ಈ ನಡುವೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಹೈದರಾಬಾದ್ನಲ್ಲಿಂದು ಕರ್ತಾರ್ಪುರ್ ಕಾರಿಡಾರ್ ಯೋಜನೆಗೆ ಭಾರತ ಹಲವು ವರ್ಷಗಳಿಂದ ಪ್ರಸ್ತಾಪ ಇರಿಸಿತ್ತು, ಪಾಕಿಸ್ತಾನ ಈಗ ಈ ಯೋಜನೆಗೆ ಸಮ್ಮತಿಸಿದೆ, ಆದರೆ ಈ ಬೆಳವಣಿಗೆ ಉಭಯ ದೇಶಗಳ ದ್ವಿಪಕ್ಷೀಯ ಮಾತುಕತೆಗೆ ಅನುಕೂಲವಾಗುವುದಿಲ್ಲ, ಭಯೋತ್ಪಾದನೆ ಮಾತುಕತೆ ಜತೆ ಜತೆಯಾಗಿ ನಡೆಯಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಡಿಸೆಂಬರ್ 2ರವರೆಗೆ ಅರ್ಜೆಂಟೀನಾ ಪ್ರವಾಸ ಕೈಗೊಳ್ಳಲಿದ್ದು G20 ಸದಸ್ಯ ರಾಷ್ಟಗಳ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅರ್ಜೆಂಟೀನಾ ರಾಜಧಾನಿ ಬ್ಯೂನಸ್ ಐರಿಸ್ನಲ್ಲಿ ಇದೇ 30 ಮತ್ತು ಡಿಸೆಂಬರ್ 1ರಂದು G20 ಶೃಂಗಸಭೆ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಕೃಷಿ, ಇಂಧನ, ಪರಿಸರ ಮತ್ತು ಅಂತಾರಾಷ್ಟೀಯ ವ್ಯಾಪಾರ ನೀತಿ ಸರಳೀಕರಣ ಕುರಿತು ಸದಸ್ಯ ರಾಷ್ಟಗಳ ನಾಯಕರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ತಿಳಿಸಿದ್ದಾರೆ. ಜಾಗತಿಕ ಪ್ರಗತಿಗಾಗಿ ಕಚ್ಚಾ ತೈಲ ದರ ಸುಸ್ಥಿರತೆ ಮತ್ತು ಪೂರೈಕೆ ಕುರಿತು ಭಾರತ ತನ್ನ ಅಭಿಪ್ರಾಯ ಮಂಡಿಸುವ ನಿರೀಕ್ಷೆ ಇದೆ ಎಂದು ಅವರು ಹೇಳಿದ್ದಾರೆ. ಶೃಂಗಸಭೆ ಸಂದರ್ಭದಲ್ಲಿ ಚೈನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಸೇರಿದಂತೆ ಹಲವಾರು ದೇಶಗಳ ನಾಯಕರೊಂದಿಗೆ ಪ್ರಧಾನಿ ಅವರು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಕಾರ್ಯದರ್ಶಿ ತಿಳಿಸಿದರು. Reform, including the transition in energy, including challenges that climate change poses, the healthcare problem that the world faces, and so on. So I think this is the frame of mind or the terms of reference on which certainly the delegation from India led by Prime Minister will be participating. ಕಳೆದ 4.5 ವರ್ಷಗಳ ಅವಧಿಯಲ್ಲಿ ವಿದೇಶದಲ್ಲಿ ಸಿಲುಕಿದ್ದ ಸುಮಾರು 2 ಲಕ್ಷಕ್ಕೂ ಅಧಿಕ ಅನಿವಾಸಿ ಭಾರತೀಯರನ್ನು ಸ್ವದೇಶಕ್ಕೆ ವಾಪಸ್ ಕರೆತರಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಹೇಳಿದ್ದಾರೆ. ರಾಷ್ಟ ಸೇವಕ ಸಮಿತಿಯ ಮಹಿಳಾ ಘಟಕ ನಾಗ್ಪುರದಲ್ಲಿ ನಿನ್ನೆ ಆಯೋಜಿಸಿದ್ದ ಸಮಾರಂಭದಲ್ಲಿ ಸುಷ್ಮಾ ಸ್ವರಾಜ್ ವಿದೇಶಿ ನೀತಿಗಳಲ್ಲಿ ರಾಷ್ಟದ ಹಿತಾಸಕ್ತಿಗೆ ಆದ್ಯತೆ ನೀಡಲಾಗಿದ್ದು ಇತರೆ ದೇಶಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಲಾಗಿದೆ ಎಂದರು. ನೆರೆಯ ರಾಷ್ಟಗಳ ಜೊತೆಗಿನ ಭಾರತದ ಬಾಂಧವ್ಯ ಕುರಿತು ಮಾತನಾಡಿದ ವಿದೇಶಾಂಗ ಸಚಿವರು, ಪ್ರಧಾನಿ ನರೇಂದ್ರ ಮೋದಿ ಬಯಸಿರುವ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಕೇವಲ ಭಾರತದೊಳಗಿನ ಘೋಷಣೆಯಲ್ಲ, ಇತರೆ ನೆರೆ ರಾಷ್ಟಗಳೊಂದಿಗೂ ಇದು ಉತ್ತಮ ಸಂಬಂಧ ಬೆಸೆಯಲು ನೆರವಾಗಿದೆ ಎಂದು ತಿಳಿಸಿದರು. ಕರ್ನಾಟಕದ 4 ಕರಾವಳಿ ಪಟ್ಟಣಗಳಿಗೆ ನೀರು ಪೂರೈಕೆ ಯೋಜನೆಗಾಗಿ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ $75 ದಶಲಕ್ಷ ಸಾಲ ಒದಗಿಸಲಿದೆ. ಕೇಂದ್ರ ಸರ್ಕಾರ ಮತ್ತು ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಈ ಕುರಿತು ಒಪ್ಪಂದಕ್ಕೆ ಸಹಿ ಹಾಕಿದ್ದು, ಕರಾವಳಿ ಪಟ್ಟಣಗಳಾದ ಕುಂದಾಪುರ, ಮಂಗಳೂರು, ಪುತ್ತೂರು ಹಾಗೂ ಉಡುಪಿಗಳಲ್ಲಿ ವಾರದ 7 ದಿನದ 24 ಗಂಟೆಯೂ ನೀರು ಪೂರೈಸುವ ಯೋಜನೆ ಇದಾಗಿದೆ. ದೆಹಲಿಯಲ್ಲಿ ಹಣಕಾಸು ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಸಮೀರ್ ಕುಮಾರ್ ಖರೆ ಮತ್ತು ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ನ ಭಾರತದ ಪ್ರಾದೇಶಿಕ ಅಭಿಯಾನದ ಉಪದೇಶೀಯ ನಿರ್ದೇಶಕ ಸವ್ಯಸಾಚಿ ಮಿತ್ರ ಅಂಕಿತ ಹಾಕಿದ್ದಾರೆ.
ಆಧುನೀಕರಣ ಮತ್ತು ನಗರ ನೈರ್ಮಲ್ಯ ಹಾಗೂ ನೀರು ಸರಬರಾಜು ಮೂಲಸೌಕರ್ಯ ವಿಸ್ತರಣೆಯ ಮೂಲಕ ಕರ್ನಾಟಕದ ಆಯ್ದ ನದಿ ದಡದ ನಗರಗಳಲ್ಲಿ ಜಲಸಂಪನ್ಮೂಲ ನಿರ್ವಹಣೆ ಸುಧಾರಣೆ ಗುರಿ ಹೊಂದಿರುವ ಈ ಯೋಜನೆಗೆ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ 2014ರಲ್ಲಿ ಅನುಮೋದನೆ ನೀಡಿತ್ತು. ಕರಾವಳಿಯ ಮೀನುಗಳಿಗೆ ನಿಷೇಧ ಹೇರಿರುವ ಹಿನ್ನೆಲೆಯಲ್ಲಿ ಮಂಗಳೂರು ಸಂಸದ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಶಾಸಕರು ಮತ್ತು ಮೀನುಗಾರರ ಮುಖಂಡರ ನಿಯೋಗ ಗೋವಾ ಸಚಿವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದೆ. ಗೋವಾ ಸರ್ಕಾರದ ಸಭಾಪತಿ, ಮೀನುಗಾರಿಕಾ ಸಚಿವ ಹಾಗೂ ಮುಖ್ಯ ಕಾರ್ಯದರ್ಶಿಯವರನ್ನು ಭೇಟಿ ಮಾಡಿದ ನಿಯೋಗ ಕರಾವಳಿ ಕರ್ನಾಟಕದ ಮೀನು ಆಮದು ನಿಷೇಧ ಹಿಂಪಡೆಯುವಂತೆ ಮನವಿ ಮಾಡಿದೆ. ಇದಕ್ಕೆ ಸೂಕ್ತವಾಗಿ ಸ್ಪಂದಿಸಿರುವ ಗೋವಾ ಸರ್ಕಾರ ಈ ನಿಟ್ಟಿನಲ್ಲಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಕರ್ನಾಟಕದ ನಿಯೋಗಕ್ಕೆ ಭರವಸೆ ನೀಡಿದೆ. ಸಂತ ಜೋಸೆಫ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ ಸುವರ್ಣ ಮಹೋತ್ಸವ ಸಮಾರಂಭ ಬೆಂಗಳೂರಿನಲ್ಲಿ ನಿನ್ನೆ ನಡೆಯಿತು. ಮಾಜಿ ರಾಷ್ಟಪತಿ ಪ್ರಣಬ್ ಮುಖರ್ಜಿ ಸಮಾರಂಭದ ಸ್ಮರಣಾರ್ಥ ಫಲಕ ಅನಾವರಣಗೊಳಿಸಿದರು. ಸಹಕಾರ ಸಚಿವ ಬಂಡೆಪ್ಪ ಖಾಶೆಂಪುರ್ ಮತ್ತಿತರ ಪ್ರಮುಖರು ಉಪಸ್ಥಿತರಿದ್ದರು. ನಂತರ ಪ್ರಣಬ್ ಮುಖರ್ಜಿ, ಭಾರತ ಇಂದು ದೇಣಿಗೆ ಕೋರುವ ಸ್ಥಿತಿಯಿಂದ ಮುಕ್ತವಾಗಿದೆ, ಸಾಮಾಜಿಕ ಆರ್ಥಿಕ ವಲಯದ ಪ್ರಗತಿಗೆ ಭಾರತದ ಹೂಡಿಕೆ ವಲಯ ನೆರವಾಗಿದೆ ಎಂದರು. And it is before my eyes, almost over five centuries, I saw how a nation was unfolding itself from the days of Indian Aid India Consortium, when the Indian Finance Minister had to go every year either to Paris or London or to Washington to attend the meeting of the donor countries of India. Those days of humiliation are gone. India is no longer a donation seeker, but to some extent a donation giver to the more deserving countries. ಮುಖ್ಯಮಂತ್ರಿ ಕುಮಾರಸ್ವಾಮಿಯ ಅನುಪಸ್ಥಿತಿಯಲ್ಲಿ ಅವರ ಭಾಷಣ ವಾಚನ ಮಾಡಿದ ಬಂಡೆಪ್ಪ ಖಾಶೆಂಪುರ್, ಶಿಕ್ಷಣ, ಸಂಸ್ಕೃತಿ, ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಂಸ್ಥೆಯ ಸೇವೆ ಅನನ್ಯ ಎಂದರು. ದಿಸ್ ಇನ್ಸ್ಟಿಟ್ಯೂಷನ್ ವಿಚ್ ಇಂಪಾರ್ಟ್ಸ್ ಮ್ಯಾನೇಜ್ಮೆಂಟ್ ಎಜುಕೇಷನ್ ಈಸ್ ಸಡನ್ಲಿ ಎ ಜುವೆಲ್ ಇನ್ ದಿ ಕ್ರೌನ್ ಆಫ್ ಕ್ರಿಶ್ಚಿಯನ್ ಎಜುಕೇಷನ್ ಸರ್ವಿಸ್. ಲೋಕಸಭೆಯ ಕಾಂಗ್ರೆಸ್ ನಾಯಕ ಡಾ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷತೆಯ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ನಿನ್ನೆ ಕಲಬುರಗಿಯ ಕಡಗಂಚಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ, ವಿಮಾನ ನಿಲ್ದಾಣ ಹಾಗೂ ಇಎಸ್ಐಸಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಸಮಿತಿ ಸದಸ್ಯರಾದ ಬಿಹಾರ ಸಂಸದ ಜನಾರ್ದನ್ ಸಿಂಗ್ ಸಿಗ್ರಿವಾಲ್, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ನಿರ್ದೇಶಕ ಜೈಕುಮಾರ್ ಟಿ, ಹೆಚ್ಚುವರಿ ನಿರ್ದೇಶಕ ಎಕೆ ಸಿಂಗ್, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಶಶಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಿರ್ಗತಿಕ, ಅಶಕ್ತ, ನಿರ್ಲಕ್ಷಿತ, ಅನಾರೋಗ್ಯಕ್ಕೊಳಗಾದ ವಯೋವೃದ್ಧರ ಮನೆ ಬಾಗಿಲಿಗೆ ತೆರಳಿ ನಿತ್ಯ ಊಟ ಪೂರೈಸುವ ಸೇವಾ ಕೈಂಕರ್ಯ ಸಾಂಸ್ಕೃತಿಕ ನಗರಿಯಲ್ಲಿ ಸದ್ದಿಲ್ಲದೆ ನಡೆಯುತ್ತಿದೆ. ಉದ್ಯಮಿಗಳು, ವಕೀಲರು, ಲೆಕ್ಕ ಪರಿಶೋಧಕರು ಸೇರಿ ರಚಿಸಿಕೊಂಡಿರುವ ಹರೆ ಶ್ರೀನಿವಾಸ ಸಮಿತಿ ಈ ಸೇವೆ ಕಲ್ಪಿಸುತ್ತಿದೆ. ಈ ಕಾರ್ಯಕ್ಕೆ ತೃಪ್ತಿ ಮೀಲ್ಸ್ ಪ್ರಾಜೆಕ್ಟ್ ಎಂದು ಹೆಸರಿಟ್ಟುಕೊಂಡಿದ್ದಾರೆ. 6 ತಿಂಗಳ ಹಿಂದೆ ಆರಂಭವಾದ ಈ ಯೋಜನೆಯ ಫಲವನ್ನು 55 ವೃದ್ಧರು ಪಡೆಯುತ್ತಿದ್ದಾರೆ. ನಿತ್ಯ ಮಧ್ಯಾಹ್ನ ಹಾಗೂ ರಾತ್ರಿ ಭೋಜನ ಪೂರೈಸಲಾಗುತ್ತಿದೆ. ಈ ಕುರಿತು ಒಂದು ವರದಿ. The 9-day long International Film Festival of India is about to conclude. The festival saw movies of various genres being screened and filmmakers sharing their experiences and expertise. The preparation for the closing ceremony of the film festival is on in ಗೋವಾದಲ್ಲಿ ನಡೆಯುತ್ತಿರುವ 49ನೇ ಭಾರತೀಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ಇಂದು ಸಂಜೆ ತೆರೆ ಬೀಳಲಿದೆ. ಅದಕ್ಕಾಗಿ ಪೂರ್ಣ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಸಿನಿಮಾ ಜಗತ್ತಿನ ಖ್ಯಾತ ನಾಮರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ವಿಶ್ವದ ಸಂಸ್ಕೃತಿಯ ಜೊತೆಗೆ ಗೋವಾದ ಪಾರಂಪರಿಕ ಸಂಸ್ಕೃತಿಯನ್ನು ಅನಾವರಣಗೊಳಿಸಲು ಕಲಾವಿದರು ಅಂತಿಮ ತಾಲೀಮಿನಲ್ಲಿ ತೊಡಗಿದ್ದಾರೆ. The preparation for the closing ceremony of the film festival is on in full swing. All the stars will be at the red carpet once again.
Another highlight of the closing ceremony. ಸಮಾರೋಪ ಸಮಾರಂಭದ ವೇಳೆ ಭಾರತೀಯ ಚಿತ್ರರಂಗಕ್ಕೆ ನೀಡಿರುವ ಅನನ್ಯ ಕೊಡುಗೆ ಆಧರಿಸಿ ಹಿರಿಯ ನಟ ಚಿತ್ರಕಥೆಗಾರ ಸಲೀಂ ಖಾನ್ ಅವರಿಗೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2018 ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಈ ಪ್ರಶಸ್ತಿಯು 10 ಲಕ್ಷ ರೂಪಾಯಿ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಫಲಕ ಒಳಗೊಂಡಿದೆ. ಈ ಬಾರಿಯ ಚಿತ್ರೋತ್ಸವದಲ್ಲಿ 68 ದೇಶಗಳ ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳು ಪ್ರದರ್ಶನಗೊಂಡಿವೆ. ಖೇಲೋ ಇಂಡಿಯಾ ಆಧಾರಿತ ಚಿತ್ರಗಳಲ್ಲದೆ ಫೋಕಸ್ ಸ್ಟೇಟ್ನಂತಹ ವಿಭಿನ್ನ ಚಿತ್ರಗಳು ಪ್ರದರ್ಶನಗೊಂಡಿವೆ. ಚಿತ್ರೋತ್ಸವದ ನಿರ್ದೇಶಕ ಚೈತನ್ಯ ಪ್ರಸಾದ್ ಈ ಬಾರಿ ಎಲ್ಲಾ ಚಿತ್ರಗಳಿಗೆ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದೆ. ಇಂತಹ ವೇದಿಕೆಯಲ್ಲಿ ಇಡೀ ವಿಶ್ವವೇ ಪಾಲ್ಗೊಳ್ಳುವಂತಾಗಬೇಕು ಎಂದರು. ಪ್ಲಾಟ್ಫಾರ್ಮ್ ಹೇ ಜಿಸ್ ಮೇ ಲೋಗೋ ಕೋ ಆನಾ ಚಾಹಿಯೇ. ವರ್ಲ್ಡ್ ಪ್ರೀಮಿಯರ್ಸ್ ಥಿ, ಇಂಟರ್ನ್ಯಾಷನಲ್ ಪ್ರೀಮಿಯರ್ಸ್ ಥಿ, ಇಂಡಿಯಾ ಪ್ರೀಮಿಯರ್ಸ್ ಥಿ, ಏಷ್ಯನ್ ಪ್ರೀಮಿಯರ್ಸ್ ಥಿ. ತೊ ಯೇ ಸಾರೇ ಯೇ ಜೊ ಬುಕೆ ಹೇ ಪ್ರೀಮಿಯರ್ಸ್ ಕಾ ಯಹಿ ಬಹುತ್ ಹೌಸಲಾ ಆಗೇ ಬಢಾತ ಹೈ. ನಿರ್ಗತಿಕ, ಅಶಕ್ತ, ನಿರ್ಲಕ್ಷಿತ, ಅನಾರೋಗ್ಯಕ್ಕೊಳಗಾದ ವಯೋವೃದ್ಧರ ಮನೆ ಬಾಗಿಲಿಗೆ ತೆರಳಿ ನಿತ್ಯ ಊಟ ಪೂರೈಸುವ ಸೇವಾ ಕೈಂಕರ್ಯ ಸಾಂಸ್ಕೃತಿಕ ನಗರಿಯಲ್ಲಿ ಸದ್ದಿಲ್ಲದೆ ನಡೆಯುತ್ತಿದೆ. ಉದ್ಯಮಿಗಳು, ವಕೀಲರು, ಲೆಕ್ಕ ಪರಿಶೋಧಕರು ಸೇರಿ ರಚಿಸಿಕೊಂಡಿರುವ ಹರೆ ಶ್ರೀನಿವಾಸ ಸಮಿತಿ ಈ ಸೇವೆ ಕಲ್ಪಿಸುತ್ತಿದೆ. ಈ ಕಾರ್ಯಕ್ಕೆ ತೃಪ್ತಿ ಮೀಲ್ಸ್ ಪ್ರಾಜೆಕ್ಟ್ ಎಂದು ಹೆಸರಿಟ್ಟುಕೊಂಡಿದ್ದಾರೆ. 6 ತಿಂಗಳ ಹಿಂದೆ ಆರಂಭವಾದ ಈ ಯೋಜನೆಯ ಫಲವನ್ನು 55 ವೃದ್ಧರು ಪಡೆಯುತ್ತಿದ್ದಾರೆ. ನಿತ್ಯ ಮಧ್ಯಾಹ್ನ ಹಾಗೂ ರಾತ್ರಿ ಭೋಜನ ಪೂರೈಸಲಾಗುತ್ತಿದೆ. ಈ ಕುರಿತು ಒಂದು ವರದಿ. ಹಲವು ಕಾರಣಗಳಿಂದಾಗಿ ಸಮಾಜದಲ್ಲಿಂದು ವಯೋವೃದ್ಧರು ಸಂಕಷ್ಟಕ್ಕೊಳಗಾಗುವುದನ್ನು ನಾವು ಕಾಣಬಹುದಾಗಿದೆ. ಜನ್ಮ ಕೊಟ್ಟ ಮಕ್ಕಳ ನೆರವಿಲ್ಲದೆ, ಮುಪ್ಪಿನ ಕಾಲದಲ್ಲಿ ದುಡಿಯಲು ಆಗದೆ, ದಿನಬಳಕೆಯ ವಸ್ತುಗಳನ್ನು ಖರೀದಿಸುವ ಶಕ್ತಿಯೂ ಇಲ್ಲದೆ, ಅನಾರೋಗ್ಯದಿಂದ ಅಡುಗೆ ಮಾಡಿಕೊಳ್ಳಲೂ ಕೈಲಾಗದೆ, ಹಸಿವಿನಿಂದ ಬಳಲುತ್ತಿರುವ ಹಲವು ಹಿರಿಯ ನಾಗರಿಕರ ಪಾಡು ಹೇಳತೀರದಾಗಿದೆ. ಇಂಥ ದಯನೀಯ ಸ್ಥಿತಿಯಲ್ಲಿರುವ ವೃದ್ಧರಿಗೆ ನಿತ್ಯ 2 ಹೊತ್ತು ಶುಚಿರುಚಿಯಾದ ಊಟ ತಿಂಡಿಯನ್ನು ಅವರ ಮನೆ ಬಾಗಿಲಿಗೆ ಪೂರೈಸುವ ಕಾರ್ಯವನ್ನು ಮೈಸೂರಿನ ಹರೆ ಶ್ರೀನಿವಾಸ ಸಮಿತಿ ಮಾಡುತ್ತಿದೆ. ಹರೆ ಶ್ರೀನಿವಾಸ ಸಮಿತಿ ಕಳೆದ 7 ತಿಂಗಳುಗಳಿಂದ ಈ ಸೇವಾ ಕೈಂಕರ್ಯದಲ್ಲಿ ತೊಡಗಿದ್ದು, ತಮ್ಮ ಈ ಸತ್ಕಾರ್ಯಕ್ಕೆ ತೃಪ್ತಿ ಮಿಲ್ಸ್ ಪ್ರಾಜೆಕ್ಟ್ ಎಂದು ಹೆಸರಿಟ್ಟಿದೆ. 81 ಜನ ಟ್ರಸ್ಟಿಗಳು ನೋಡುವಂತಹ ಈ ಹರೆ ಶ್ರೀನಿವಾಸ ಸಮಿತಿ ತೃಪ್ತಿ ಮಿಲ್ಸ್ ಪ್ರಾಜೆಕ್ಟ್, ಈ ಪ್ರಾಜೆಕ್ಟಿನ ಅಂಕಣವಾಗಿ ಈ ಸಂಸ್ಥೆಯಲ್ಲಿ ಉಚಿತವಾಗಿ ಅವರವರ ಮನೆಗೆ ಊಟ ಕೊಡ್ತಾ ಇದ್ದೇವೆ. ಚೆನ್ನಾಗಿ ಬದುಕಿ ಪ್ರಸ್ತುತ ಅಕ್ಕರೆಯಿಂದ ಬೆಳೆಸಿದ ಮಕ್ಕಳಿಂದ ದೂರವಾಗಿ ಒಂಟಿ ಬದುಕು ಸವೆಸುತ್ತಿರುವ, ಅನಾರೋಗ್ಯಕ್ಕೆ ಒಳಗಾಗಿ ಹಾಸಿಗೆ ಹಿಡಿದಿರುವ, ಗುಡಿಸಲಿನಲ್ಲಿ ಇಲ್ಲವೇ ಪುಟ್ಟ ಶೆಡ್ಗಳಲ್ಲಿ ಸಂಧ್ಯಾಕಾಲದಲ್ಲಿ ಜೀವನ ಸಾಗಿಸುತ್ತಿರುವ ಅರ್ಹ ಅಷ್ಟಿಸಿ, ಅವರ ತುತ್ತಿನ ಚೀಲ ತುಂಬಿಸಿ ಸಂತೃಪ್ತಿ ಮತ್ತು ಗೌರವದಿಂದ ಬಾಳುವ ಅವಕಾಶವನ್ನು ಹರೆ ಶ್ರೀನಿವಾಸ ಸಮಿತಿ ಮಾಡುತ್ತಿದೆ. ಇದಕ್ಕೆ ಸಮಾಜದಲ್ಲಿ ದಾನಿಗಳಾಗಿ ಅವರವರ ಒಂದು ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ, ಗೃಹ ಪ್ರವೇಶ, ಮೆಮೊರಿ ಡೇ, ಈ ಥರ ಅವರವರೊಂದು ದಿನಗಳಲ್ಲಿ ನಾವು ಅವರಿಂದ ಒಂದು 3,600 ರೂಪಾಯಿನ ಒಂದು ದೇಣಿಗೆ ಅಂತ ಕಲೆಕ್ಷನ್ ಮಾಡಿ, ಅವರ ಒಂದು ಸಹಾಯದಿಂದ, ದಾನಿಗಳ ಒಂದು ಸಹಾಯದಿಂದ ಈ ಒಂದು ಕಾರ್ಯಕ್ರಮನ ನಾವು ನಡೆಸ್ಕೊಂಬರ್ತಾ ಇದ್ದೀವಿ. ಅರಮನೆಗಳ ನಗರಿ ಮೈಸೂರಿನಲ್ಲಿ ಹರೆ ಶ್ರೀನಿವಾಸ ಸಮಿತಿ ನಿತ್ಯ 55ಕ್ಕೂ ಹೆಚ್ಚು ಅಶಕ್ತ, ನಿರ್ಗತಿಕ, ನಿರ್ಲಕ್ಷಿತ ಹಿರಿಯ ನಾಗರಿಕರಿಗೆ ನಿತ್ಯ ಮಧ್ಯಾಹ್ನ ರಾತ್ರಿ ಊಟದ ಪೊಟ್ಟಣಗಳನ್ನು ಮನೆ ಬಾಗಿಲಿಗೆ ಪೂರೈಸುವ ಕಾರ್ಯ ಮಾಡುತ್ತಿದೆ. ನಾವು ಸೊಸೈಟಿಯಿಂದ ಇದುವರೆಗೆ ತುಂಬ ತಗೊಂಡಿದ್ದೀವಿ, ಈಗ ಸೊಸೈಟಿಗೆ ಏನಾದರೂ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ, ನಾವು ಸುಮಾರು 18 ಜನಗಳಿಂದ ಸ್ಟಾರ್ಟ್ ಮಾಡಿದ್ವಿ ಊಟ ಕೊಡಬೇಕು ಅಂತ ಸ್ಟಾರ್ಟ್. ಇವತ್ತಿನ ದಿನ 55 ಜನಗಳಿಗೆ ಅವ್ರ ಮನೆ ಬಾಗಿಲಿಗೆ ಒಳ್ಳೆಯ ಹೈಜಿನಿಕ್ ಊಟವನ್ನು ಕೊಡ್ತಾ ಇದ್ದೀವಿ. ಸಂಕಷ್ಟದಲ್ಲಿದ್ದ ತಮಗೆ ಕೆಲಸ ಕೊಟ್ಟು ಅಶಕ್ತರಿಗೆ ಅಡುಗೆ ಮಾಡಿ ಅವರ ಮನೆಗೆ ಪೂರೈಕೆ ಮಾಡಲು ವಾಹನವನ್ನು ಸಮಿತಿ ಕೊಡಿಸಿದೆ. ಇದರಿಂದ ತೃಪ್ತಿ ಇದೆ ಎಂದು ಅಡುಗೆ ಮಾಡುವ ಸುರೇಶ್ ಬಾಬು ಸಂತೃಪ್ತಿ ವ್ಯಕ್ತಪಡಿಸುತ್ತಾರೆ. ನಾನು ತುಂಬಾ ಶುದ್ಧಿಯಿಂದ ಅನ್ನ, ಸಾಂಬಾರು ಹಾಗೂ ಮೊಸರು, ಒಂದೊಂದು ದಿನ ಮಜ್ಜಿಗೆ ಹುಳಿ, ಒಂದಿನ ಸೊಪ್ಪಿನ ಸಾರು, ಒಂದಿನ ತರಕಾರಿ ಸಾರು, ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ.
ಹಾಗೂ ಸಾಯಂಕಾಲ ಟೈಮು ಪ್ರತಿದಿನ ಟಿಫನ್ ಮಾಡ್ತೀವಿ. ಪ್ರತಿಯೊಬ್ಬರು ಅವರ ಆರೋಗ್ಯದ ಟೈಮಿಂಗ್ಸ್ ನೋಡಿಕೊಂಡು ನಾವು ಪ್ರತಿಯೊಬ್ಬರಿಗೂ ಮಿಸ್ ಮಾಡದೆ ಒಂದು ದಿನನೂ ಇದುವರೆಗೂ ಒಂದು ದಿನಾನು ಮಿಸ್ ಮಾಡದೆ ಕೊಟ್ಟಿದ್ದೀವಿ ಸರ್. ಸಂಧ್ಯಾ ಕಾಲದಲ್ಲಿರುವ ಈ ಹಿರಿಯ ಜೀವಿಗಳು ಹರೇ ಶ್ರೀನಿವಾಸ ಸಮಿತಿಯ ಈ ಮಾನವೀಯ ಸೇವೆಯನ್ನು ಮನಸಾರೆ ಸ್ಮರಿಸುತ್ತಾರೆ. ಫ್ಯಾಮಿಲಿ ಅವ್ರು ಇಲ್ಲ, ನಾವೊಬ್ಬರೇ ನಮ್ಮನೆ ನಾವೇ ನೋಡ್ಕೋಬೇಕು. ಮಧ್ಯಾಹ್ನ ರಾತ್ರಿ ಎರಡು ಹೊತ್ತು ಬರುತ್ತೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸಮಾಜದಲ್ಲಿ. ನಮಗೆ ಗಂಡ ಇಲ್ಲ, ಮಗ ಇಲ್ಲ, ಸ್ವಲ್ಪ ಜೀವನಕ್ಕೆ ತೊಂದರೆ ಇರೋದ್ರಿಂದ ಊಟ ಬರ್ತಾ ಇದೆ ಈಗ ಸ್ವಲ್ಪ. ಅದರಿಂದ ನನಗೆ ಅನುಕೂಲ ಇದೆ, ಅಷ್ಟೇನು ತೊಂದರೆ ಆಗ್ತಾ ಇಲ್ಲ, ಊಟನೂ ಪರವಾಗಿಲ್ಲ. ನಾನು ಒಂದು ಟೈಮ್ನಲ್ಲಿ ಡ್ಯಾನ್ಸ್ ಟೀಚರ್ ಆಗಿದ್ದೆ, ನನ್ನ ಕಾಲು ಫ್ಲ್ಯಾಕ್ಚರ್ ಆಗಿಬಿಟ್ಟಿದೆ, ಆದ್ರಿಂದ ಎಲ್ಲಿ ಹೋಗೋಕ್ಕೂ ಆಗಲ್ಲ. ಮಧ್ಯಾಹ್ನ ಸಾಯಂಕಾಲ ಎಲ್ಲ ಊಟ ಕರೆಕ್ಟಾಗಿ ಬರ್ತಾ ಇದೆ. ನೀವೆಲ್ಲ ನಿಂತ್ಕೊಂಡು ನಮಗೆಲ್ಲ ಒಳ್ಳೇದು ಮಾಡ್ತಿದ್ದೀರಾ, ಅಷ್ಟೇ ನನಗೆ ಸಂತೋಷ ಆಗಿದೆ. ಅಮ್ಮ ಹಾಸಿಗೆ ಹಿಡಿದ್ಬಿಟ್ಟಿದ್ದಾರೆ, ವಾಸಿದ ಮೇಲೆ 3 ತಿಂಗಳಾಯ್ತು, ನನಗೂ ಮಾಡೋಕ್ಕಾಗಲ್ಲ. ನನಗೆ ಸಂಸ್ಥೆಯವರು ತಿಂಡಿ ಊಟ ತಂದ್ಕೊಡ್ತಾ ಇದ್ದಾರೆ, ತೊಂದರೆ ಏನಿಲ್ಲ, ಚೆನ್ನಾಗಿದೆ ತಿಂಡಿ ಅವ್ರಿಗೆ. ನನ್ನಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಊಟ ತಿಂಡಿ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ಯಾರೇನು ಬೆಳ್ ಮುಡಿದಿಲ್ಲ, ಅಷ್ಟು ಚೆನ್ನಾಗಿದೆ, ನಮಗೆ ಆನಂದವಾಗಿದೆ, ಏನು ಮಾತಾಡಂಗಿಲ್ಲ ಸರ್. ಇದೇ ರೀತಿ ನಿಮ್ಮ ಅಕ್ಕಪಕ್ಕ ಇರೋಂಥ ಯಾರಾದರೂ ನಿರಾಶ್ರಿತರು ನಿರ್ಗತಿಕರಿದ್ದರೆ ನಮ್ಮನ್ನು ಭೇಟಿ ಮಾಡಿದ್ರೆ ನಾವು ಅವ್ರಿಗೂ ಊಟ ಕೊಡೋವಂಥ ಒಂದು ವ್ಯವಸ್ಥೆನ ಮಾಡ್ತೀವಿ. ಅವರ ಮನೆ ಬಾಗಿಲಿಗೆ ಏನಾದರೂ ಮೆಡಿಸಿನ್ಸ್ ಏನಾದ್ರು ಬೇಕಾಯಿತು ಅಂದರೆ ಅವರ ರಿಕ್ವೈರ್ಮೆಂಟ್ ನೋಡಿಕೊಂಡು ಅದನ್ನು ಕೂಡ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಹಾಗೆ ಅವರ ಆರೋಗ್ಯದ ದೃಷ್ಟಿಯಿಂದ ಆಗಾಗ ಒಳ್ಳೆ ಡಾಕ್ಟರ್ಗಳನ್ನ ಕರ್ಕೊಂಡೋಗಿ ಅವ್ರನ್ನ ಯಾರು ನೀಡಿ ಪೀಪಲ್ ಇದ್ದಾರೆ ಅವ್ರಿಗೆ ಈ ಸೌಲಭ್ಯನ ತಲುಪುವಂತ ನಮ್ಮದೊಂದು ಚಿಕ್ಕ ಪ್ರಯತ್ನ. ಕನಕದಾಸರು ತಮ್ಮ ತಲ್ಲಣಿಸದಿರು ಕಂಡ್ಯ ತಾಳುಮನವೇ ಪದದಲ್ಲಿ ಪುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ ಎಂದು ಹೇಳಿದ್ದಾರೆ. ಇಂಥ ಸಂಸ್ಥೆಗಳ ಮೂಲಕ ಆ ಕಾರ್ಯ ನಡೆಯುತ್ತಿದೆ. ಇದನ್ನು ನೋಡಿಯಾದರೂ ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ಮುಪ್ಪಿನ ಕಾಲದಲ್ಲಿ ನೆಮ್ಮದಿಯ ಬದುಕು ನೀಡಲಿ ಎಂಬುದು ನಮ್ಮ ಆಶಯ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಮೈಲಿಗಲ್ಲು ಸ್ಥಾಪನೆಗೆ ಸಜ್ಜಾಗಿದೆ. 30 ಪುಟ್ಟ ಉಪಗ್ರಹಗಳನ್ನು ಹೊತ್ತ ಪಿಎಸ್ಎಲ್ವಿ C-43 ನೌಕೆಯು ನಾಳೆ ಮುಂಜಾನೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ನಭಕ್ಕೆ ಉಡಾವಣೆಯಾಗಲಿದ್ದು ಇಳಿ ಎಣಿಕೆ ಆರಂಭವಾಗಿದೆ. ಭಾರತದ ಈ ಗಗನ ನೌಕೆಯಲ್ಲಿ ಅಮೆರಿಕದ 12 ಪುಟ್ಟ ಉಪಗ್ರಹಗಳನ್ನು ಅಂತರಿಕ್ಷಕ್ಕೆ ರವಾನಿಸಲು ಸ್ಪೇಸ್ ಫ್ಲೈಟ್ ಸಂಸ್ಥೆ ವ್ಯವಸ್ಥೆ ಮಾಡಿದೆ. ಹವಾಮಾನ ಮುನ್ಸೂಚನೆ, ಮಾಹಿತಿ ಜಾಲ ವಿಸ್ತರಣೆ ಮುಂತಾದ ಉದ್ದೇಶಗಳಿಗೆ ಈ ಉಪಗ್ರಹಗಳು ನೆರವಾಗಲಿವೆ. Finland, Malaysia, the Netherlands and Spain. This would be the second launch for the ISRO this month. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಮೊನ್ನೆ ನಡೆದಿದ್ದ ಭಯೋತ್ಪಾದಕರ ಜೊತೆಗಿನ ಗುಂಡಿನ ಚಕಮಕಿಯಲ್ಲಿ ವೀರ ಮರಣ ಹೊಂದಿದ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಬೂದಿಹಾಳ ಗ್ರಾಮದ ಭೋಜರಾಜ್ ಯಾದವ್ ಅವರ ಪಾರ್ಥಿವ ಶರೀರವನ್ನು ಇಂದು ಸ್ವಗ್ರಾಮಕ್ಕೆ ತರಲಾಗುತ್ತಿದೆ. ಮೂಲತಃ ಬೂದಿಹಾಳ ಗ್ರಾಮದ ಭೋಜರಾಜ್ ಕಳೆದ ಸೋಮವಾರ ತಡರಾತ್ರಿ ಅನಂತನಾಗ್ ಜಿಲ್ಲೆಯಲ್ಲಿ ಭಯೋತ್ಪಾದಕರ ವಿರುದ್ಧದ ಹೋರಾಟದಲ್ಲಿ ಹುತಾತ್ಮರಾಗಿದ್ದರು. ಕಳೆದ 1.5 ವರ್ಷಗಳ ಹಿಂದಷ್ಟೇ ಅವರು ಸೇನೆ ಸೇರಿದ್ದರು. ಜಮ್ಮು ಕಾಶ್ಮೀರದ ಬಡ್ಗಾಮ್ ಜಿಲ್ಲೆಯ ಛತೇರ್ಗಾಮ್ ಪ್ರದೇಶದಲ್ಲಿ ಇಂದು ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಭಯೋತ್ಪಾದಕರು ಹತರಾಗಿದ್ದಾರೆ. ಘಟನೆಯಲ್ಲಿ 3 ಸೇನಾ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಪತ್ರಕರ್ತ ಶುಜಾತ್ ಬುಖಾರಿ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಲಷ್ಕರ್ ಎ ತೊಯ್ಬಾ ಕಮಾಂಡರ್ ನವೀದ್ ಜಟ್ ಎನ್ಕೌಂಟರ್ನಲ್ಲಿ ಮೃತಪಟ್ಟಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮೃತದೇಹಗಳ ಪತ್ತೆ ಕಾರ್ಯ ನಡೆದಿದ್ದು ಶಸ್ತಾಸ್ತ್ರಗಳು ಹಾಗೂ ಇತರೆ ಸ್ಫೋಟಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಪ್ರದೇಶ ವ್ಯಾಪ್ತಿಯಲ್ಲಿ ಯೋಧರು ಶೋಧ ಕಾರ್ಯ ಮುಂದುವರೆಸಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಅಂತರ್ಜಾಲ ಸಂಪರ್ಕ ಸ್ಥಗಿತಗೊಳಿಸಲಾಗಿದೆ. ಖ್ಯಾತ ಹಿನ್ನೆಲೆ ಗಾಯಕ ಮೊಹಮ್ಮದ್ ಅಜೀಜ್ ನಿನ್ನೆ ಮುಂಬೈನಲ್ಲಿ ಹೃದಯಾಘಾತದಿಂದಾಗಿ ನಿಧನರಾದರು. ಅವರಿಗೆ 64 ವಯಸ್ಸಾಗಿತ್ತು. ಹಿಂದಿ, ಬಂಗಾಳಿ, ಒಡಿಶಾ, ಅಸ್ಸಾಂ ಭಾಷೆ ಸೇರಿದಂತೆ 20,000 ಅಧಿಕ ಗೀತೆಗಳನ್ನು ಹಾಡಿದ್ದಾರೆ. ಮೈ ನೇಮ್ ಇಸ್ ಲಖನ್, ಆಪ್ಕೆ ಆಜಾನೇಸೆ ಅಂತಹ ಜನಪ್ರಿಯ ಗೀತೆಗಳನ್ನು ಅವರು ಹಾಡಿದ್ದಾರೆ.
Later, he got to You're a Break when he was became the music. Anu Malik asked him to sing the song Mard Tange Wala for Amitabh Bachchan in the starer. ನದಿ ಯೋಜನೆಗಳ ಕುರಿತಾದ ಭಾರತ ನೇಪಾಳ ಜಂಟಿ ಸಮಿತಿಯ 9ನೇ ಸಭೆ ಕಠ್ಮಂಡುವಿನಲ್ಲಿ ಇಂದು ಆರಂಭವಾಗಿದೆ. ಎರಡು ದಿನಗಳ ಈ ಸಭೆಯಲ್ಲಿ ಕೋಸಿ ಮತ್ತು ಗಂಡಕ್ ನದಿಗಳ ಕುರಿತಂತೆ ಸಹಕಾರ ಕುರಿತು ಚರ್ಚೆ ನಡೆಸಲಾಗುತ್ತದೆ. ಉತ್ತರ ಚೈನಾದ ಹೆಬಿ ಪ್ರಾಂತ್ಯದಲ್ಲಿ ರಾಸಾಯನಿಕ ಕಾರ್ಖಾನೆ ಸಮೀಪ ಪ್ರಬಲ ಸ್ಫೋಟ ಸಂಭವಿಸಿ ಕನಿಷ್ಠ 22 ಮಂದಿ ಮೃತಪಟ್ಟಿದ್ದು ಇತರೆ 22 ಮಂದಿ ಗಾಯಗೊಂಡಿದ್ದಾರೆ. ಬೀಜಿಂಗ್ನ ವಾಯುವ್ಯ ಭಾಗದಲ್ಲಿ ರಾತ್ರಿ 12:41 ಸ್ಫೋಟ ಸಂಭವಿಸಿದೆ ಎಂದು ವರದಿಯಾಗಿದೆ. ಕಳೆದ 4 ದಿನಗಳಲ್ಲಿ ಸಂಭವಿಸಿದ ಎರಡನೇ ಕೈಗಾರಿಕಾ ಅವಘಡ ಇದಾಗಿದೆ. ಮುಂಬೈ ಷೇರುಪೇಟೆಯ ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ 177 ಅಂಕಗಳ 5,690 ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 35 ಅಂಕಗಳ ಏರಿಕೆಯೊಂದಿಗೆ 10,726. ಇತ್ತೀಚಿನ ವರದಿ ಸೆಕ್ಸ್ 890 ಅಂಕಗಳ ಏರಿಕೆಯೊಂದಿಗೆ 35,803. ನಿಫ್ಟಿ 67 ಅಂಕಗಳ ಏರಿಕೆಯೊಂದಿಗೆ 10,752. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 10 ಪೈಸೆ ಕುಸಿದಿದ್ದು 70.89. ಮೈಸೂರಿನ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಕ್ರೀಡಾಂಗಣದಲ್ಲಿಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ತಂಡಗಳ ನಡುವೆ ರಣಜಿ ಟ್ರೋಫಿ ಪಂದ್ಯ ಆರಂಭವಾಗಿದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿರುವ ಮಹಾರಾಷ್ಟ್ರ ತಂಡ ಮೊದಲ ದಿನದಾಟದ ಭೋಜನ ವಿರಾಮಕ್ಕೆ ತನ್ನ ಮೊದಲ ಕೇವಲ 50 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಕರ್ನಾಟಕದ ಬೌಲರ್ಗಳಾದ ಆರ್ ವಿನಯ್ ಕುಮಾರ್ ಮತ್ತು ರೋಜರ್ ಮೂರ್ ತಲಾ 2 ವಿಕೆಟ್ ಹಾಗೂ ಮಿಥುನ್ 1 ವಿಕೆಟ್ ಪಡೆದರು. ಕರ್ನಾಟಕ ತಂಡಕ್ಕೆ ಇದು ಈ ಋತುವಿನ 3ನೇ ಪಂದ್ಯವಾಗಿದೆ. ಮುಂಬೈ ಹಾಗೂ ವಿದರ್ಭ ತಂಡಗಳ ನಡುವೆ ನಡೆದ ಮೊದಲೆರಡು ಪಂದ್ಯಗಳಲ್ಲಿ ಕರ್ನಾಟಕ ಆಟಗಾರರು ಮೊದಲ ಇನ್ನಿಂಗ್ಸ್ ಮುನ್ನಡೆ ಆಧಾರದ ಮೇಲೆ ಒಟ್ಟು 6 ಅಂಕಗಳನ್ನು ಕಲೆ ಹಾಕಿದ್ದಾರೆ. ಈಗ ಮಹಾರಾಷ್ಟ್ರ ವಿರುದ್ಧ ಮೊದಲ ಜಯ ಸಾಧಿಸುವ ನಿರೀಕ್ಷೆಯಲ್ಲಿದ್ದಾರೆ. ಒಡಿಶಾ ರಾಜ್ಯದ ಭುವನೇಶ್ವರದ ಕಳಿಂಗ ಕ್ರೀಡಾಂಗಣದಲ್ಲಿ ಇಂದಿನಿಂದ 14ನೇ ಆವೃತ್ತಿಯ ಪುರುಷರ ವಿಶ್ವಕಪ್ ಹಾಕಿ ಚಾಂಪಿಯನ್ಶಿಪ್ನ ಪಂದ್ಯಗಳು ಆರಂಭವಾಗಲಿವೆ. ಸಂಜೆ 5 ಗಂಟೆಗೆ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಕೆನಡಾ ತಂಡ ಬಳಿಕ ರಾತ್ರಿ 7 ಗಂಟೆಗೆ ಆರಂಭವಾಗಲಿರುವ ಎರಡನೇ ಪಂದ್ಯದಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಲಿವೆ. ಒಟ್ಟು 16 ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು 4 ಗುಂಪುಗಳಲ್ಲಿ ವಿಭಜಿಸಲಾಗಿದೆ. ತಲಾ ಗುಂಪಿನಲ್ಲಿ ಮೊದಲೆರಡು ಸ್ಥಾನ ಪಡೆಯುವ ತಂಡಗಳು ಕ್ವಾರ್ಟರ್ ಫೈನಲ್ಸ್ಗೆ ಅರ್ಹತೆ ಪಡೆಯಲಿವೆ. ನೆದರ್ಲೆಂಡ್ಸ್ನಲ್ಲಿ ನಡೆದ ಕಳೆದ ಆವೃತ್ತಿಯ ಪಂದ್ಯದಲ್ಲಿ ಆಸ್ಟ್ರೇಲಿಯಾ 3ನೇ ಬಾರಿಗೆ ವಿಶ್ವಕಪ್ ಪ್ರಶಸ್ತಿ ಗೆದ್ದುಕೊಂಡಿತ್ತು. ಭಾರತ 1975ರಲ್ಲಿ ಒಮ್ಮೆ ಮಾತ್ರ ಪ್ರಶಸ್ತಿಯ ಗರಿ ಮೂಡಿಸಿಕೊಂಡಿದೆ. ಈ ಬಾರಿಯ ತಂಡಗಳು ಹೀಗಿವೆ. ಎ ಗುಂಪಿನಲ್ಲಿ ಒಲಿಂಪಿಕ್ಸ್ ಚಾಂಪಿಯನ್ ಅರ್ಜೆಂಟೀನಾ, ಸ್ಪೇನ್, ನ್ಯೂಜಿಲೆಂಡ್, ಫ್ರಾನ್ಸ್. ಬಿ ಗುಂಪಿನಲ್ಲಿ 3 ಬಾರಿಯ ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಐರ್ಲೆಂಡ್, ಚೈನಾ. ಸಿ ಗುಂಪಿನಲ್ಲಿ ಬೆಲ್ಜಿಯಂ, ಭಾರತ, ಕೆನಡಾ, ದಕ್ಷಿಣ ಆಫ್ರಿಕಾ ಹಾಗೂ ಡಿ ಗುಂಪಿನಲ್ಲಿ ನೆದರ್ಲೆಂಡ್ಸ್, ಜರ್ಮನಿ, ಮಲೇಷಿಯಾ ಮತ್ತು ಪಾಕಿಸ್ತಾನ ತಂಡಗಳು ಸ್ಥಾನ ಪಡೆದಿವೆ. ಕನ್ನಡಾ ಪ್ಲೇ ಆಫ್ ಈ ಸಬ್ಸೆ ಬಡಿ ಉಮೀದ್ ರೂಪ ಸಾಮನೆ ಹೈ. ದಕ್ಷಿಣ ಅಫ್ರಿಕಾ ಕೋ ಆಗೇ ಪಡನೆ ಕೆ ಲಿಯೆ ನಿಶ್ಚಿತ ರೂಪ ಸೆ ಉಲಟ ಫೇರ್ ಕಿ ಜರೂರತ್. 4 ಬಾರ್ ನೀದರ್ಲೆಂಡ್ಸ್, 3 ಬಾರ್ ಜರ್ಮನಿ, 2 ಬಾರ್ ವಿಶ್ವ ವಿಜೇತಾ ಕೆ ತೌರ್ ಪರ್ ಸಾಮನೆ ಹೈ. ವೆಸ್ಟ್ ಇಂಡ್ ಟೀಮೋ ಕೆ ಅಲಾವಾ ಮಲೇಷಿಯಾ ಕಿ ಟೀಮ್ ಕೋ ಕಮ್ ಆಕನಾ ಬಡಿ ಗಲ್ತಿ ಹೋಗಿ, ಕ್ಯೋಂಕಿ ಯೇ ಏಕ್ ಐಸಿ ಟೀಮ್ ಹೈ ಜೋ ಅಪ್ನೆ ದಿನ್ ಪರ್ ಕಿಸಿ ಭಿ ಟೀಮ್ ಕೋ ಹರಾನೆ ಕಾ ಮಾದ್ದಾ ರಖ್ತಿ ಹೈ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರದೇಶ ಮಿಜೋರಾಂ ವಿಧಾನಸಭಾ ಚುನಾವಣೆ ಬಿಗಿ ಭದ್ರತೆ ನಡುವೆ ಮತದಾನ ಪ್ರಗತಿಯಲ್ಲಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕೇಂದ್ರ ಸರ್ಕಾರದ ಮಂತ್ರ, ರೈತರು ದುರ್ಬಲರ ಶ್ರೇಯೋಭಿವೃದ್ಧಿಗೆ ಅಹರ್ನಿಶಿ ಶ್ರಮ, ಪ್ರಧಾನಿ ನರೇಂದ್ರ ಮೋದಿ. ಪಾಕಿಸ್ತಾನ ಭಾಗದ ಕರ್ತಾರ್ಪುರ್ ಕಾರಿಡಾರ್ಗೆ ಇಂದು ಶಂಕುಸ್ಥಾಪನೆ, ಕೇಂದ್ರ ಸಚಿವರಾದ ಹರ್ಸಿಮ್ರತ್ ಕೌರ್ ಬಾದಲ್ ಮತ್ತು ಹರ್ದೀಪ್ ಸಿಂಗ್ ಪುರಿ ಭಾಗಿ. ಜಮ್ಮು ಕಾಶ್ಮೀರದ ಬಡ್ಗಾಮ್ನಲ್ಲಿ ಲಷ್ಕರ್ ಎ ತೊಯ್ಬಾ ಕಮಾಂಡರ್ ನವೀದ್ ಜಟ್ ಸೇರಿ 2 ಭಯೋತ್ಪಾದಕರು ಹತ, 3 ಯೋಧರಿಗೆ ಗಾಯ. ನಮ್ಮ ಮುಂದಿನ ವಾರ್ತಾ ಗಂಟೆಗೆ ಚಂದನದಲ್ಲಿ ನಮಸ್ಕಾರ.